ಚಾನೆಲ್ ವಿಡಿಯೋಸ್ ಆಗ್ತಾರೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇನೇ ನೀವೆಲ್ಲ ಅನ್ಕೊಳ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ಎಸ್ ಲಾಸ್ಟ್ ಫ್ರೈಡೇ ನಾನು ಲಾಕ್ಡೌನ್ ಆಗಕ್ಕೆ ಮುಂಚೆ ನಾನು ನಮ್ಮ ಅತ್ತೆ ಹಸ್ಬೆಂಡ್ ಎಲ್ಲರೂ ಕೂಡ ನಮ್ಮ ಮಮ್ಮಿ ಮನೆಗೆ ಬಂದ್ಬಿಟ್ವಿ ಇಲ್ಲಂತೂ ಸಕ್ಕದಾಗಿದೆ ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ಕ್ಲೈಮೇಟ್ ನ ಒಂದ್ ವೀಕ್ ಇಂದನೂ ನಾನು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ ಓಕೆ ಇವತ್ತು ಚೆನ್ನಾಗಿ ಮಳೆ ಬರ್ತಾ ಇದೆ ಒಳ್ಳೆ ಕ್ಲೈಮೇಟ್ ಇದೆ ನಿಮಗೆಲ್ಲ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಡಿಸೈಡ್ ಆಗಿ ಅವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನ್ ರೆಸಿಪಿ ಅಂತ ಅಂದ್ರೆ ಧಾರವಾಡ ಪೇಡ ಕೇಳಿದ್ರೇನೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಮಳೆಯಲ್ಲಿ ಬಿಸಿ ಬಿಸಿ ಧಾರವಾಡ ಪೇಡ ಮಾಡ್ಕೊಂಡು ತಿಂದ್ರೆ ಅಂತೂ ಅದ್ರ ಮಜಾನೇ ಬೇರೆ ನಾನು ಕೇವಲ ನಾಲ್ಕು ಐಟಮ್ಸ್ ಅಲ್ಲಿ ನಿಮಗೆ ಧಾರವಾಡ ಪೇಡ ಮಾಡೋದು ಹೇಳ್ಕೊಡ್ತೀನಿ ಏನೇನು ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ನಾನು ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ ನೋಡ್ತಾ ಇರಿ ಇಲ್ಲಿ ರೂಪೇಶ್ ಹಾಗೆ ನಮ್ ಲಿಯೋ ಕೂತಿದ್ದಾನೆ ನಮ್ ಲಿಯೋಗೆ ನಾನು ನಿನ್ನೆ ಹೇರ್ ಕಟ್ ಮಾಡಿದೆ ಲಿಯೋ ನೋಡಲಿ ಕಾಕೆ ನೋಡು ಹೇಗಿದ್ದಾನೆ ನಮ್ ಲಿಯೋ ಅಂತ ನೋಡಿ ಹೇಳಿ ಚೆನ್ನಾಗಿಲ್ವಾ ನಾನೇ ಕಟಿಂಗ್ ಮಾಡಿದೆ ಹೆಂಗಿದೆ ಎಷ್ಟೋ ಕಷ್ಟಪಟ್ಟು ಮಾಡಿದೆ ಅಂಡ್ ನೋಡಿ ಕ್ಲೈಮೇಟ್ ಹೇಗಿದೆ ಅಂತ ಫುಲ್ ಮಳೆ ಇವತ್ತು ಮೇನ್ ಆಗಿ ನಮ್ಗೆ ಈ ರೆಸಿಪಿಗೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂದ್ರೆ ಮೊದಲನೇದಾಗಿ ಮಿಲ್ಕ್ ಪೌಡರ್ ಅಂಡ್ ಶುಗರ್ ಪೌಡರ್ ಏಲಕ್ಕಿ ಮತ್ತೆ ಇದು ಗೀ ಇದು ನಾನು ಹೋಮ್ ಮೇಡ್ ಅಲ್ಲಿ ಮಾಡಿರೋಂತ ಗೀ ತಗೊಂಡಿದೀನಿ ತುಂಬಾನೇ ಟೇಸ್ಟಿ ಆಗಿದೆ ಮೈಸೂರ್ ಪಾಕ್ ತರನೇ ಇದೆ ಆಮೇಲೆ ನಾನು ಇವತ್ತು 400 ಗ್ರಾಮ್ಸ್ ಅಷ್ಟು ಮಿಲ್ಕ್ ಪೌಡರ್ ತಗೊಳ್ತೀನಿ ಆಮೇಲೆ ಅದ್ರಲ್ಲಿ ಹಾಫ್ ಅಷ್ಟು ಶುಗರ್ ಪೌಡರ್ ಮತ್ತೆ ಏಲಕ್ಕಿ ಆಮೇಲೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ಕೆ ಸ್ವಲ್ಪ ಹಾಲ್ನ ಯೂಸ್ ಮಾಡ್ತೀನಿ ಇಷ್ಟೇ ನಮ್ಮ ಧಾರವಾಡ ಪೇಡೆ ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಈಗ ಹೇಗ್ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಸ್ವಲ್ಪ ಪ್ಯಾನ್ ಒಂದು 2 ಸೆಕೆಂಡ್ಸ್ ಹೀಟ್ ಆದ್ಮೇಲೆ ನಾನೊಂದು 3 ಸ್ಪೂನ್ಸ್ ಅಷ್ಟು ಗೀ ಹಾಕ್ತಿದ್ದೀನಿ ಒಂದ್ 2 ಸೆಕೆಂಡ್ಸ್ ಇದನ್ನ ಹೀಟ್ ಹಾಕ್ಬಿಡಿ ಅಂದ್ರೆ ಕರ್ಗಾಕ್ಬಿಡಿ ತುಪ್ಪ ಕರ್ಗಿದಾಯ್ತು ಈಗ ನಾವು ಮಿಲ್ಕ್ ಪೌಡರ್ನ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಆಡ್ ಮಾಡ್ಕೊಳ್ಳೋಕು ಮುಂಚೆ ಸ್ಟೌವ್ ನ ಸಿಮ್ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಇದು ಫುಲ್ಲು ಇದೋಗ್ಬಿಡುತ್ತೆ ಹಾಕೊಂಡು ಗಟ್ಟಿ ಆಗ ಫ್ರೈ ಮಾಡ್ಕೊಳ್ತಾನೆ ಇರಿ ಈಗ ನೀವು ನೋಡ್ಬೋದು ಈ ತರ ಕಲರ್ ಟರ್ನ್ ಆಗಿದೆ ಸೊ ಇವಾಗ ನಾನು ಇದಕ್ಕೆ ಹಾಲಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ತೀನಿ ಇದು ಹಾಕೊಂಡ್ಮೇಲೆ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಶುಗರ್ ಇನ್ನು ಬೇಕು ಅನ್ಸಿದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ಹಂಗೆ ನೀವು ಟರ್ನ್ ಮಾಡ್ತಾನೆ ಇರಿ ಫ್ರೈ ಮಾಡ್ಕೊಳ್ತಾ ಇರಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ನೋಡ್ಬೋದು ನೀವ್ ಇಲ್ಲೋ ಆಗ್ಲೇ ನೋಡಿದ ಕಲರ್ ಬರ್ಗುನು ಈಗ ನೋಡ್ತಾ ಇರೋ ಕಲರ್ಗೆ ಎಷ್ಟು ಕಲರ್ ಟರ್ನ್ ಆಗಿದೆ ಅಂತ ನನ್ಗೆ ಇನ್ನ ಇವಾಗ ಮಿಲ್ಕ್ ಬೇಕು ಅನ್ಸುತ್ತೆ ಸೊ ಇವಾಗ ಇನ್ನು ನಾನು ಮಿಲ್ಕ್ ಆಡ್ ಮಾಡ್ಕೊಳ್ತಾ ಇದೀನಿ ಆ ಲಂಬ್ಸ್ ಏನೇನಿದೆ ಅದೆಲ್ಲ ಪೌಡರ್ ಆಗ್ಬೇಕು ಆ ಗಟ್ಟಿ ಇರೋದೆಲ್ಲ ಈಗ ನಾನು ಇದಕ್ಕೆ ಆ ಪೂರ್ತಿ ಏಲಕ್ಕಿ ಪೌಡರ್ ಹಾಕ್ಬಿಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬರೇ 5 ಇಂಗ್ರೀಡಿಯಂಟ್ಸ್ ಹಾಲು ಸೇರಿಸಿ ಹಾಲ್ ಬಿಟ್ರೆ ಬರೇ 4 ಇಂಗ್ರೀಡಿಯಂಟ್ಸ್ ಅಲ್ಲಿ ನಮ್ಗೊಂದು ವೆರೈಟಿ ಆದ ಎಲ್ರು ಇಷ್ಟಪಡುವಂತಹ
ಧಾರವಾಡ ಪೇಡಾನ ನಾವು ರೆಡಿ ಮಾಡ್ಕೊಳ್ಬಹುದು. ಬರ್ಡೇ ಪಾರ್ಟೀಸ್ ಗಾಗ್ಲಿ, ಯಾವುದೇ ಒಂದು ವೆಕೇಶನ್ಸ್ ಗಾಗ್ಲೂ ನಾವು ಬೇಕರಿಯಲ್ಲಿ ತರೋದ್ರಿ ಈ ತರ ನೋಡಿ ಮಾಡ್ಕೊಂಡ್ಬಿಟ್ರೆ ಇದು ಆಗಿದೆ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಆಗಿದೆ ಅಂತ ತಳ ಕೂಡ ಅಂಟಿಲ್ಲ. ಈ ವದಕ್ಕೆ ಬರಬೇಕು. ಈಗ ಇದನ್ನ ನಾನು ಬೇರೆ ತಟ್ಟೆಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ. ನಾನು ಇವಾಗ ಇದನ್ನ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶಿಫ್ಟ್ ಮಾಡಕ್ ಮುಂಚೆ ನಾನು ಇಷ್ಟೇ ಇಷ್ಟು ತುಪ್ಪ ತಗೊಂಡು ತಟ್ಟೆ ಪೂರ್ತಿ ಸವರ್ಕೊಳ್ತೀನಿ. ಈ ತರ ನಾನು ತುಪ್ಪನ ಸೇವ್ಕೊಂಡಿದ್ದಾಯ್ತು. ಈಗ ಇದನ್ನ ಇದಕ್ಕೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ನೋಡ್ಬೋದು ಈ ತರ ನಾನು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡೆ. ಸ್ವಲ್ಪ ಬಿಸಿ ಇದೆ, ಒಂದು 2 ಮಿನಿಟ್ಸ್ ಬಿಡ್ರಿ ಆರ್ಲಿಕ್ಕೆ. ಇದು ಆರಾದ್ಮೇಲೆ ಚೆನ್ನಾಗಿ ಇದನ್ನ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಬನ್ನಿ ಹೇಗೆ ಸ್ಮ್ಯಾಶ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಿಸಿ ಇರುತ್ತೆ ನೋಡ್ಕೊಂಡು ನೀವು ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀವಿ. ಕೈಗೆ ಮೆತ್ಕೊಳಲ್ಲ ನೋಡಿ, ಆದ್ರೂ ನಾನು ಬಿಸಿ ಇರೋದಕ್ಕೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದೀನಿ. ಇಷ್ಟು ಮಾಡಕ್ ಆಗ್ತಿಲ್ಲ, ಅದಕ್ಕೆ ನಾನು ಇಷ್ಟೇ ಸ್ಮಾಲ್ ಕ್ವಾಂಟಿಟಿ ಅಲ್ಲಿ ತಗೊಂಡು ಇದನ್ನ ನಾನು ಕ್ಲೀನಾಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀನಿ. ಈ ತರ ನನ್ ಕೈ ನೋಡಿ ರೆಡ್ ಆಗ್ಬಿಡ್ತು ಬಿಸಿಗೆ. ಬಟ್ ಅದು ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀವಿ ಅಷ್ಟು ಸಾಫ್ಟ್ ಆಗಿ ಬರುತ್ತೆ. ನೋಡಿ ಈ ತರ ಶೇಪ್ ಅಲ್ಲಿ ಮಾಡ್ಕೊಂಡು ಇದನ್ನ ಜಸ್ಟ್ ಶುಗರ್ದ್ರಲ್ಲಿ ಈ ತರ ಮಾಡ್ಕೊಂಡು ಜಸ್ಟ್ ಶುಗರ್ ಅಲ್ಲಿ ಡಿಪ್ ಮಾಡಿ. ಈ ತರ ಜಾಸ್ತಿ ಕ್ರಿಸ್ಪಿ ಆಗಿ ಇಲ್ದಿರ ನಾನು ರಫ್ ಆಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶುಗರ್ ಪೌಡ್ರ. ಇದನ್ನ ಸರ್ವಿಂಗ್ ಬೌಲ್ ತಗೊಳ್ತಾ ಇದ್ದೀನಿ. ಎಲ್ಲರೂ ನಿಮ್ ಲಾಕ್ಡೌನ್ ನ ಹೇಗ್ ಎಂಜಾಯ್ ಮಾಡ್ತಾ ಇದೀರಾ? ನಮ್ ಲಾಕ್ಡೌನ್ ಹೀಗ್ ಹೋಗ್ತಿದೆ ನೋಡಿ, ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದೆ. ನನಗೆ ಒಳ್ಳೆ ಟೈಮ್ ಪಾಸ್ ಆಗ್ತಿದೆ. ನಮ್ ಮಮ್ಮಿ ಮನೆ, ನಮ್ಮ ಅತ್ತೆ ಮನೆ, ನಮ್ಮ ಚಿಕ್ಕಮ್ಮ ಮನೆ, ನಮ್ ಇನ್ನೊಂದ್ ಚಿಕ್ಕಮ್ಮ ಮನೆ ಎಲ್ಲ ಇಲ್ಲೇ ಹತ್ತತ್ರ ಇದೆ. ಎಲ್ಲಾರ ಮನೆಗೂ ಹೋಗ್ಕೊಂಡು ಒಂದೊಂದ್ ವೆರೈಟಿ ವೆರೈಟಿ ಅಡ್ಗೆ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡಿದೀವಿ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಮಾಡ್ಕೊಳ್ಬಹುದು. ನಾನು ಇಷ್ಟು ಈ ತರ ಮಾಡಿದೀನಿ. ಇದನ್ನ ನಾವಿವಾಗ ಎಷ್ಟು ಸಕ್ಕದಾಗೋದಿದೆ ಅಲ್ಲ, ನೋಡಕ್ಕಂತೂ ಸಕ್ಕದಾಗಿದೆ. ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿ ಡ್ಯಾಡಿ ಒಬ್ಬರಿಗೂ ಕೊಡ್ತೀನಿ, ಹೇಗೆ ಟೇಸ್ಟ್ ಇದೆ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹಾಗೇನೆ ಲಾಕ್ಡೌನ್ ಟೈಮ್ ಅಲ್ಲಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಸಖತ್ತಾಗಿರತ್ತೆ. ಮತ್ತೆ ಕಮ್ಮಿ ಐಟಮ್ಸ್ ಅಲ್ಲಿ ಇಷ್ಟು ಚೆನ್ನಾಗಿರುವಂತ ಸ್ವೀಟ್ ಮಾಡ್ಕೊಂಡು ಹೆಲ್ದಿಯಾಗಿ ಸ್ವಾದಿಷ್ಟವಾಗಿ ಮನೆಯಲ್ಲೇ ಎನರ್ಜಿ ಬರುವಂತಹ ಒಂದು ಫುಡ್ ಇದು. ಸೊ ಎಲ್ರು ಟ್ರೈ ಮಾಡಿ ಬನ್ನಿ, ಈಗ ಕೇಳೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಅಂಡ್
ಅಂಡ್ ಈಗ ನಮ್ಮ ಮಮ್ಮಿ ಕೊಡಕ್ಕೆ ಹೋಗ್ತಿದ್ದೀನಿ ಅಂಡ್ ಯಾರಿಗೂ ನಾನು ನಮ್ಮ ಅಮ್ಮನ ಪರಿಚಯ ಮಾಡ್ತಿರಲ್ಲ ಕಂಟಡ ಇವರು ನಮ್ಮ ಮಮ್ಮಿ ನಿರ್ಮಲಾ ಅಂತ ಮಮ್ಮಿ ಟೇಸ್ಟ್ ಮಾಡಿ ಎತ್ಕೋ ಹೆಂಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂಡ್ ಇಲ್ಲಿ ನಮ್ಮ ಡ್ಯಾಡಿ ಹಿಂಗೆ 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 ಒಂದು ಟರ್ ಮಾಡ್ಕೊಡಿ ಇವರು ನಮ್ಮ ಡ್ಯಾಡಿ ನಾಗರಾಜ್ ಇವನು ನಮ್ ಲಿಯೋ ನೋಡಿದೀರಾ ಅಲ್ಲಿ ನಮ್ ಚೆರಿ ಇದಾರೆ ಚೆರಿ ಚೆರಿ ಮಾ ಹಾಯ್ ಅವನು ನಮ್ ಚೆರಿ ಇಲ್ಲಿ ನಮ್ಮ ಅಜ್ಜಿ ಲಡ್ಡು ನನ್ನ ಧಾರವಾಡ ಪೇಡ ಹೇಗಿತ್ತು ಮಸ್ತ್ ಆಯ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೀನು ಚಿಕ್ಕದಾಗಿ ಮಾಡಿದ್ದೆ ನಾನು ಇನ್ನ ತಿನ್ನಬೇಕು ಅನ್ಸ್ತಾಯಿತ್ತು ನಾಳೆ ಮಾಡ್ಕೊಡ್ತೀನಿ ಬಿಡು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಏನು ಹೇಳ್ತೀಯಾ ಅದೇ ಈ ಕರೋನಾ ಟೈಮಲ್ಲಿ ನೀವೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಈ ಥರ ತಿಂದರೆ ಫುಲ್ ಹೆಲ್ದಿ ಆಗಿರ್ತೀರ ಓ ಥ್ಯಾಂಕ್ ಯು ಎಲ್ಲರಿಗೂ ಟ್ರೈ ಮಾಡಕ್ಕೆ ಹೇಳು ಟ್ರೈ ಮಾಡಿ ಬಾಯ್ ನಾನು ಚೆನ್ನಾಗಿ ತಿಂದೆ ಎಲ್ರಿಗೂ ತುಂಬ ಇಷ್ಟ ಆಯಿತು ನೀವು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತೇ ಇವತ್ತು ಇಷ್ಟೇ ಇವತ್ತಿನ ವಿಡಿಯೋ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅನಿಸುತ್ತೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಯಾರ್ಯಾರು ಹೊಸದಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್.